हलो स्नेहितरे नमस्ते वेलकम टू स्पर्धा दीप जॉब्स यूट्यूब चानल वीक्षकरे सरकार विविध इलाके खाली डी ग्रूप बृहत् हुद्दे नेमकातियन्नु नडेसलागता इद्दु ಒಟ್ಟು 3261 ಪರ್ಮನೆಂಟ್ ಅಂದ್ರೆ ಗವರ್ನಮೆಂಟ್ ಹುದ್ದೆಗಳಿಗೆ ಅರ್ಜಿಗಳನ್ನು ಆನ್ಲೈನ್ ಮೂಲಕ ಆಹ್ವಾನಿಸಲಾಗಿದೆ. ಸೋ ಹುದ್ದೆಗಳಿಗೆ ಸಂಬಂಧಪಟ್ಟಿರತಕ್ಕಂತ ಎಲ್ಲಾ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ವಿಡಿಯೋವನ್ನ ಕೊನೆಯವರೆಗೂ ನೋಡಿ. ವಿಡಿಯೋ ಪ್ರಾರಂಭಿಸೋದಕ್ಕಿಂತ ಮುಂಚೆ ಇದೇ ಮೊದಲ ಬಾರಿಗೆ ನೀವು ನಮ್ಮ ಚಾನೆಲ್ನ ನೋಡ್ತಾ ಇದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡೋ ಮುಖಾಂತರ ಮುಂದೆ ಬರ್ತಕ್ಕಂತ ಎಲ್ಲಾ ಹೊಸ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ಅನ್ನು ಪಡೆಯಿರಿ. ಹಾಗೆ ನಾನು ಅಪ್ಲೋಡ್ ಮಾಡತಕ್ಕಂತ ಎಲ್ಲಾ ಮಾಹಿತಿಯನ್ನ ನೇರವಾಗಿ ಟೆಲಿಗ್ರಾಮ್ ಗ್ರೂಪ್ ಅಲ್ಲೂ ಕೂಡ ಶೇರ್ ಮಾಡ್ತಾ ಇರ್ತೀನಿ. ಸೋ ಆ ಗ್ರೂಪಿಗೆ ಜಾಯಿನ್ ಆಗಬಹುದು. ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೇನೆ. ಸ್ನೇಹಿತರೆ, ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ಅಂದರೆ ಸಿಬ್ಬಂದಿ ನೇಮಕಾತಿ ಆಯೋಗದಿಂದ ಕೇಂದ್ರ ಸರ್ಕಾರದ ವಿವಿಧ ಇಲಾಖೆಗಳಲ್ಲಿ ಖಾಲಿ ಇರತಕ್ಕಂತಹ ವಿವಿಧ ಹುದ್ದೆಗಳಿಗೆ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ಒಟ್ಟು 3261 ಹುದ್ದೆಗಳ ನೇಮಕಾತಿಗೆ ಅರ್ಜಿಗಳನ್ನು ಸಲ್ಲಿಸಬಹುದಾಗಿದೆ. 10ನೇ ತರಗತಿ, PUC, ಯಾವುದೇ ಪದವಿ, ಇಂಜಿನಿಯರಿಂಗ್ ಪದವಿ, ಡಿಪ್ಲೊಮಾ, ITIಯನ್ನು ಮುಗಿಸಿರ್ತಕ್ಕಂಥವ್ರಿಗೆ ಇಲ್ಲಿ ಉದ್ಯೋಗಾವಕಾಶಗಳು ಇವೆ. ವಿವಿಧ ಹುದ್ದೆಗಳಿದ್ದು ಅದರಲ್ಲಿ ಕ್ಯಾಟಗರಿವಾರು ಎಷ್ಟೆಷ್ಟು ಹುದ್ದೆಗಳು ಹಂಚಿಕೆ ಆಗಿದೆ ಅನ್ನುವಂಥದ್ದನ್ನು ನೋಡೋದಾದರೆ 477 ಹುದ್ದೆಗಳು ಶೆಡ್ಯೂಲ್ಡ್ ಕಾಸ್ಟ್ ಅಂದರೆ ಪರಿಶಿಷ್ಟ ಜಾತಿಯವರಿಗೆ ಇವೆ. ಪರಿಶಿಷ್ಟ ಪಂಗಡದವರಿಗೆ 349 ಹುದ್ದೆಗಳು ಇವೆ. ಹಾಗೆಯೇ OBC ಪ್ರವರ್ಗದವರಿಗೆ 788 ಹುದ್ದೆಗಳು ಖಾಲಿ ಇವೆ. ಅನ್ರಿಸರ್ವ್ಡ್ ಅಂದರೆ ಸಾಮಾನ್ಯ ವರ್ಗದವರಿಗೆ 1366 ಹುದ್ದೆಗಳು ಇದ್ದರೆ ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ 133 ಹುದ್ದೆಗಳು ಇವೆ. ಅದೇ ರೀತಿಯಾಗಿ ಅಂಗವಿಕಲ ಅಭ್ಯರ್ಥಿಗಳಿಗೆ ಕೂಡ ಈ ಹುದ್ದೆಗಳು ರಿಸರ್ವೇಷನ್ ಆಗಿದ್ದು ಅಂತಿಮವಾಗಿ EWS ಗೆ 381 ಹುದ್ದೆಗಳು ಖಾಲಿ ಇವೆ. ಜೊತೆಗೆ ಒಟ್ಟು ಹುದ್ದೆಗಳನ್ನು ನೋಡೋದಾದ್ರೆ ನಾವು 3261 ಹುದ್ದೆಗಳು ಒಟ್ಟು ಹುದ್ದೆಗಳಾಗಿದ್ದು ಇವೆಲ್ಲ ಕೂಡ ಕಾಯಂ ನೇಮಕಾತಿಯನ್ನು ಮಾಡಿಕೊಳ್ಳಲಾಗ್ತಾ ಇದೆ. ಇದರ ವಯೋಮಿತಿ ದಿನಾಂಕ 1/1/2021 ತಕ್ಕಂತೆ ನಿರ್ಧರಿಸಲಾಗುತ್ತೆ. ವಿವಿಧ ಶ್ರೇಣಿಯ ಹುದ್ದೆಗಳಿಗೆ ವಿವಿಧ ರೀತಿಯ ವಯೋಮಿತಿ ನೀಡಲಾಗಿದೆ. ಸೊ ಆ ಎಲ್ಲ ವಯೋಮಿತಿಯ ವಿವರವನ್ನು ನೀವು ನೋಟಿಫಿಕೇಷನಲ್ಲಿ ನೋಡ್ಬೋದಾಗಿದೆ. ಆದರೆ ಗರಿಷ್ಠ ವಯೋಮಿತಿಯಲ್ಲಿ ಸಡಿಲಿಕೆ ಇದೆ. SC/ST ಗೆ 5 ವರ್ಷ, OBC ಅವರಿಗೆ 3 ವರ್ಷ, ಅಂಗವಿಕಲ ಅಭ್ಯರ್ಥಿಗಳಿಗೆ 10 ವರ್ಷ, ಎಕ್ಸ್ಸರ್ವಿಸ್ಮ್ಯಾನ್ಗೆ 3 ವರ್ಷಗಳ ಕಾಲ ಗರಿಷ್ಠ ವಯೋಮಿತಿಯಲ್ಲಿ ಸಡಿಲಿಕೆ ಇರುತ್ತೆ. ಸ್ನೇಹಿತರೆ, ಎಜುಕೇಷನ್ ಅಂತಂದರೆ 10ನೇ ತರಗತಿ, PUC, ಡಿಪ್ಲೊಮಾ, ಯಾವುದೇ ಪದವಿ, ಹಾಗೆ ITI ಮತ್ತಿತರ ಅಂದರೆ ಸ್ನಾತಕೋತ್ತರ ಪದವಿಯನ್ನು ಮುಗಿಸಿರ್ತಕ್ಕಂಥವ್ರಿಗೂ ಕೂಡ ಉದ್ಯೋಗಾವಕಾಶಗಳಿದೆ. ಹುದ್ದೆವಾರು ಹೆಚ್ಚಿನ ಮಾಹಿತಿಗಾಗಿ ಈ ಒಂದು ನೋಟಿಫಿಕೇಷನನ್ನು ಡೌನ್ಲೋಡ್ ಮಾಡ್ಕೊಳ್ಬೇಕಾಗುತ್ತೆ. ಅರ್ಜಿ ಶುಲ್ಕ ಇದೆ. ಅರ್ಜಿ ಶುಲ್ಕ 100 ರೂಪಾಯಿ ಅರ್ಜಿ ಶುಲ್ಕವನ್ನು ಪಾವತಿ ಮಾಡಬೇಕಾಗುತ್ತೆ. ಅರ್ಜಿ ಶುಲ್ಕವನ್ನು ಆನ್ಲೈನ್ ಮೂಲಕ ಪಾವತಿಯನ್ನು ಮಾಡಬಹುದು. ಹಾಗೆ ಶೆಡ್ಯೂಲ್ಡ್ ಕಾಸ್ಟ್, ಶೆಡ್ಯೂಲ್ಡ್ ಟ್ರೈಬ್, ಅಂಗವಿಕಲ ಅಭ್ಯರ್ಥಿಗಳು, ಮಾಜಿ ಸೈನಿಕ ಅಭ್ಯರ್ಥಿಗಳಾಗಿದ್ದರೆ ಅರ್ಜಿ ಶುಲ್ಕವನ್ನು ಪಾವತಿ ಮಾಡುವಂಥ ಅವಶ್ಯಕತೆ ಬೀಳೋದಿಲ್ಲ. ಈ ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸಿರ್ತಕ್ಕಂಥವರ ಪರೀಕ್ಷೆಯನ್ನು ಬರೆಯುವಂಥದ್ದು, ಪರೀಕ್ಷೆ ಬರೆಯುವಂಥ ಕರ್ನಾಟಕದ ಪರೀಕ್ಷಾ ಕೇಂದ್ರಗಳಂದರೆ ಬೆಳಗಾವಿ, ಬೆಂಗಳೂರು, ಹುಬ್ಬಳ್ಳಿ, ಕಲಬುರಗಿ, ಮಂಗಳೂರು, ಮೈಸೂರು, ಶಿವಮೊಗ್ಗ, ಉಡುಪಿ, ಇಷ್ಟು ಜಿಲ್ಲೆಗಳಲ್ಲಿ ಕಂಪ್ಯೂಟರ್ ಬೇಸ್ಡ್ ಪರೀಕ್ಷೆಯನ್ನು ಬರೆಯಬಹುದು. ಅರ್ಜಿ ಸಲ್ಲಿಸುವ ಪ್ರಮುಖ ದಿನಾಂಕಗಳು ಅಂದರೆ 24/9/2021 ಆನ್ಲೈನ್ ಅರ್ಜಿ ಪ್ರಾರಂಭವಾಗಿದೆ. ಹಾಗೆ ದಿನಾಂಕ 25/10/2021 ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕವಾಗಿದೆ. ಆನ್ಲೈನ್ ಮೂಲಕ ಫೀಸ್ ಪೇಮೆಂಟ್ ಮಾಡ್ತೀರಿ ಅಂದರೆ 28ನೇ ತಾರೀಕು ಕೊನೆಯ ದಿನಾಂಕವಾಗಿದ್ದು, ಹಾಗೆ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮಿನೇಷನನ್ನು January or February 2022 ಈ ಒಂದು ವೇಳೆಗೆ ಪರೀಕ್ಷೆ ಏನಂದರೆ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮಿನೇಷನನ್ನು ನಡೆಸುವಂಥ ಸಾಧ್ಯತೆ ಇದೆ. ಗೆಳೆಯರೇ, ಹುದ್ದೆಗಳ ವಿವರ, ಇದರ ಒಂದು ಆಯ್ಕೆ ವಿಧಾನ ಮತ್ತು ಅರ್ಜಿಯನ್ನು ಸಲ್ಲಿಸ್ತಕ್ಕಂಥ ವಿಧಾನ, ಹಾಗೆ ಈ ಒಂದು ನೋಟಿಫಿಕೇಶನ್ ಅವಶ್ಯಕತೆ ಇತ್ತು ಅಂದರೆ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇದರ ಅಫಿಷಿಯಲ್ ಲಿಂಕ್ಗಳನ್ನು ಕೊಟ್ಟಿರ್ತಾನೆ. ಸೊ ಡೌನ್ಲೋಡ್ ಮಾಡ್ಕೊಳ್ಬೋದು, ಹೆಚ್ಚಿನ ಮಾಹಿತಿಯನ್ನು ಕೂಡ ಪಡೆಯಬಹುದು. ಈ ಒಂದು ಉದ್ಯೋಗ ಮಾಹಿತಿ ಇಷ್ಟವಾಗಿದೆ ಅಂತ ಭಾವಿಸ್ತಾ ವಿಡಿಯೋವನ್ನು ಆದಷ್ಟು ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಓದ್ತಾ ಇರುವ ಮತ್ತು ಉದ್ಯೋಗಾಕಾಂಕ್ಷಿಗಳಿಗೆ ಶೇರ್ ಮಾಡಿ. ಇದೇ ರೀತಿಯ ಮತ್ತೊಂದು ಉದ್ಯೋಗ ಮಾಹಿತಿಯನ್ನು ಹೊತ್ತು ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ. ಈ ವಿಡಿಯೋ ಇಷ್ಟ ಆದರೆ ಕೂಡಲೇ ಒಂದು ಲೈಕ್ ಮಾಡಿ. ಧನ್ಯವಾದ.